ಯಾಕೆ ಬಾಣಂತಿ ಟೈಮಲ್ಲಿ ನೋಡಿ ಅಕ್ಕ, ಏನಾದ್ರೂ ತಿಂದ್ರೆ ಶೀತ ಆಗುತ್ತೆ ಶೀತ ಆಗುತ್ತೆ ಅಂತ ಹೇಳಿ ಅಂತಾರೆ, ನಮ್ಗೆ ಏನು ತಿನ್ನಕ್ಕೆ ಕೊಡಲ್ಲ. ನಮಸ್ಕಾರ, ನನ್ನೆಲ್ಲ ಪ್ರೀತಿ ಅಕ್ಕ ತಂಗಿಯರಿಗೆ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನನ್ನ ವೀವರ್ ಒಬ್ರು ಕಮೆಂಟ್ ಮಾಡಿದ್ರು, ಅಕ್ಕ ನಾನು ಬಾಣಂತಿ ಇದ್ದೀನಿ, ಯಾವ ತರ ಫುಡ್ಸ್ ಅನ್ನ ತಿನ್ಬೇಕು ಬಾಣಂತಿ ಟೈಮಲ್ಲಿ. ನನಗೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಬಾಣಂತಿ ಟೈಮಲ್ಲಿ ಪೈಲ್ಸ್ ಸಮಸ್ಯೆ ಕೂಡ ಬರುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಒಂದ್ ರೀತಿ ಹೊಟ್ಟೆ ಹಿಂಡದಾಗ ಆಗೋದು, ಮೋಷನ್ಗೆ ಹೋದ್ರೆ ಬ್ಲಡ್ ಬರೋಂಥದ್ದು, ಈ ತರ ಎಲ್ಲ ಸಮಸ್ಯೆಗಳಾಗುತ್ತೆ. ಏನಕ್ಕೆ ಈ ತರ ಆಗುತ್ತೆ, ಇದಕ್ಕೆ ಪರಿಹಾರ ಅನ್ನೋದು ಬಾಣಂತಿ ಟೈಮಲ್ಲಿ ಪಥ್ಯ ಅನ್ನೋದು ಮಾಡ್ಬೇಕಾ? ಅಯ್ಯೋ ಖಂಡಿತ ಮಾಡ್ಲೇಬೇಕು. ಎಷ್ಟು ದಿನಗಳವರೆಗೆ ಪಥ್ಯ ಅನ್ನೋದು ಮಾಡ್ಬೇಕು, ಏನಕ್ಕೆ ಮಾಡ್ಬೇಕು ಅಂತ ಕೂಡ ನಾನು ಹೇಳ್ತೀನಿ. ಇವಾಗಿನ ಕಾಲದಲ್ಲಿ ಡಾಕ್ಟರ್ಸ್ ಹೇಳ್ತಾರೆ ಪಥ್ಯ ಮಾಡಬೇಡಿ, ಎಲ್ಲ ತರ ಫುಡ್ಸ್ನ ತಿನ್ನಿ, ನೀವು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರೋ ಪೋಷಕಾಂಶ ಇರುವಂತ ಆಹಾರವನ್ನ ಸೇವಿಸಿದ್ರೆ ನಿಮ್ಮ ಮಗುಗೂ ಕೂಡ ನಿಮ್ಮ ಒಂದು ಹಾಲಿನ ಮೂಲಕ ಚೆನ್ನಾಗಿ ಹಾಲು ಕೂಡ ಬರುತ್ತೆ, ಚೆನ್ನಾಗಿ ಮಗುಗೂ ಕೂಡ ಬ್ರೆಸ್ಟ್ ಫೀಡ್ ಮಾಡಬಹುದು ಅಂತ ಹೇಳಿ ಸುಮಾರು ಜನ ಡಾಕ್ಟರ್ಸ್ ಹೇಳ್ತಾರಲ್ಲ. ಮತ್ ನೀವು ಯಾಕೆ ಪಥ್ಯ ಮಾಡಿ ಅಂತ ಹೇಳ್ತಿದ್ದೀರಾ ಅಂತಂದ್ರೆ, ಈ ಟೈಮಲ್ಲಿ ಪಥ್ಯ ಅನ್ನೋದು ಮಾಡಬೇಕು. ಯಾಕೆ, ಎಷ್ಟು ದಿನಗಳವರೆಗೆ ಮಾಡಬೇಕು? ಸಿ ಸೆಕ್ಷನ್ ಆದ್ರೆ ನೋಡಿ ಗಾಯ ಎಲ್ಲ ಆಗಿರುತ್ತೆ, ಸುಮ್ಮನೆನ ಎಷ್ಟು ಲೇಯರ್ನ ಕಟ್ ಮಾಡಿ ಒಂದು ಮಗು ಒಂದು ಜೀವ ಭೂಮಿಗೆ ಬಂದಿರುತ್ತೆ. ಸೊ ನಿಮಗೆ ಅಲ್ಲೆಲ್ಲ ಸರಿ ಆಗ್ಬೇಕಲ್ವಾ, ಆ ಗಾಯ ಎಲ್ಲ ಕೂಡ ಆಗ್ಬೇಕು. ಓಕೆ, ನಿಮ್ಗೇನ್ ತೊಂದರೆ ಇಲ್ಲ, ನೀವೆಲ್ಲ ಫುಡ್ಸ್ ಅನ್ನು ತಿನ್ನಿ ಅಂತ ಹೇಳ್ತಾರೆ ಅಂತೇಳಿ, ನೀವು ಸ್ಟಾರ್ಟಿಂಗ್ ಡೇಸ್ ಅಲ್ಲೇ ಸ್ವಲ್ಪ ಗಟ್ಟಿಯಾದ ಆಹಾರವನ್ನ ಸೇವಿಸೋದ್ರಿಂದ ಡೈಜೆಷನ್ ಆಗಲ್ಲ, ಹೊಟ್ಟೆ ಹಿಂಡದಾಗುತ್ತೆ. ಮತ್ತೆ ಆದಷ್ಟು ಅದಕ್ಕೆ ಪಥ್ಯ ಮಾಡಿ, ಸ್ಟಾರ್ಟಿಂಗ್ ಸ್ವಲ್ಪ ದಿನಗಳವರೆಗೆ ನೀವು ಸ್ವಲ್ಪ ಸ್ಪೈಸಿ ಫುಡ್ಸು ಅದನ್ನೆಲ್ಲ ಅವಾಯ್ಡ್ ಮಾಡಿದಷ್ಟು ನೀವು ಮಗುಗೆ, ಈಗ ಬ್ರೆಸ್ಟ್ ಫೀಡ್ ಮಾಡ್ತಿರಲ್ವಾ, ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅವಾಯ್ಡ್ ಮಾಡಿದಷ್ಟು ನಿಮ್ಗೆ ಈಗ ಡೈಜೆಷನ್ಗೆಲ್ಲ ಈಗ ನೀವು ತಿಂದಂತ ಆಹಾರ ಜೀರ್ಣ ಆಗ್ಬೇಕು ಅಂದ್ರೆ ಈಸಿಯಾಗಿ ಜೀರ್ಣ ಆಗೋ ರೀತಿಯ ಒಂದು ಆಹಾರವನ್ನ ತಗೊಳ್ಳಿ. ಅದಕ್ಕೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಏನ್ ಮಾಡ್ತಾರೆ, ಗಂಜಿನ ಕೊಡ್ತಾರೆ, ರವೆ ಗಂಜಿ ಅಂದ್ರೆ ರವೆನ ಹುರಿದ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಗಂಜಿ ಮಾಡಿಕೊಡ್ತಾರೆ. ಇಲ್ಲ ಅಂತಂದ್ರೆ ಅವ್ರಿಗೆ ಈಸಿಯಾಗಿ ಡೈಜೆಷನ್ ಆಗೋಂಗೆ ಬಾಣಂತಿಗೆ ಅಂತೇಳಿ ರಸ, ಅನ್ನ, ಅನ್ನ ಅದು ಸಾಫ್ಟ್ ಆಗಿ ಮಾಡಿರ್ತಾರೆ, ಗಟ್ಟಿಗೆ ಮಾಡಿರಲ್ಲ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸ್ವಲ್ಪ ಪಥ್ಯನ ಫಾಲೋ ಮಾಡಿದ್ರೆ ಅಂದ್ರೆ ನಿಮ್ಗೆ ನೀವು ತಿಂದಂತ ಆಹಾರ ಓಕೆ, ನಂಗೆ ಯಾವುದೇ ರೀತಿಯ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇಲ್ಲ, ಈಸಿಯಾಗಿ ಡೈಜೆಷನ್ ಆಗ್ತಿದೆ ಅಂತಂದ್ರೆ ಓಕೆ, ನೀವೆಲ್ಲ ರೀತಿಯ ಪ್ರೋಟೀನ್ ಇರುವಂತ ಫುಡ್ಸ್ ಅನ್ನ ತಗೊಳಕ್ ಶುರು ಮಾಡ್ಬೋದು. ಬಟ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಿಮ್ಗೆ ಇನ್ನೂ ಸರಿಯಾಗಿಲ್ಲ, ಪ್ರಾಬ್ಲಮ್ ಇದೆ ಅಂತಂದಾಗ, ನೀವು ಗಟ್ಟಿಯಾಗಿರುವಂತ ಫುಡ್ಡನ್ನ ತಿಂದಾಗ ಏನಾಗುತ್ತೆ, ಅದಿನ್ನ ಹೊಟ್ಟೆ ಹಿಂಡದಂಗೆ ಆಗುತ್ತೆ, ಮತ್ತೆ ಸಮಸ್ಯೆ ಅನ್ನೋದು ಇನ್ನ ಹೆಚ್ಚಾಗುತ್ತಲ್ವಾ. ಆದುದರಿಂದ ಡಿಲಿವರಿ ಆಗಿದೆ ಅಂತಂದಾಗ ನೀವು ಆದಷ್ಟು ಲಿಕ್ವಿಡ್ಸ್ ಅಲ್ಲಿ ಇಡ್ಲಿ ಸಾಫ್ಟ್ ಆಗಿರುತ್ತೆ, ಇಡ್ಲಿನೆಲ್ಲ ತಿನ್ಬಹುದು, ಮೆತ್ತಕ್ಕಿರುತ್ತೆ ಇಡ್ಲಿ, ಮತ್ತೆ ಗಂಜಿ ಕುಡಿಯೋ ಅಂಥದ್ದು, ಮತ್ತೆ ರಸ, ಅನ್ನ ಅನ್ನ ಮೆತ್ತಕ್ಕೆ ಮಾಡ್ಕೊಂಡು ತಿನ್ನುವಂಥದ್ದು, ಈ ಥರ ಮಾಡೋದ್ರಿಂದ ನಿಮಗೆ ಆ ಡೈಜೆಷನ್ ಈ ಜೀರ್ಣಕ್ರಿಯೆ ಅನ್ನೋದು ಕೂಡ ಸರಾಗವಾಗಿ ಆಗುತ್ತೆ. ಕೆಲವು ದಿನಗಳವರೆಗೆ ಪಥ್ಯನ ಮಾಡಿ. ಮತ್ತು ನೀರಿನ ವಿಷಯದಲ್ಲಿ ಖಂಡಿತ ನೋಡಿ, ಹಳೆ ಕಾಲದಲ್ಲಿ ಇವಾಗ ಅವಾಗೆಲ್ಲ ಜಾಸ್ತಿ ನೀರು ಕುಡಿಬೇಡ, ನೀರನ್ನು ಚೆನ್ನಾಗಿ ಕುಡಿದ್ರೆ ಎದೆ ಹಾಲು ತೆಳ್ಳಕ್ಕೆ ನೀರು ಆಗಿಬಿಡುತ್ತೆ, ಗಟ್ಟಿ ಇರಲ್ಲ ಎದೆ ಹಾಲು, ಈ ಥರ ಎಲ್ಲ ಹೇಳೋರು. ಆದರೆ ಊಟ ಆದಮೇಲೆ ಒಂದಿಷ್ಟಿಷ್ಟೇ ಚಿಕ್ಕ ಚಿಕ್ಕ ಲೋಟದಲ್ಲಿ ಲಿಮಿಟೆಡ್ ತುಂಬಾ ಕಡಿಮೆ ನೀರು ಕೊಡ್ತಾ ಇದ್ರಂತೆ ಅವಾಗಿನ ಕಾಲದಲ್ಲಿ. ಬಟ್ ಆದ್ರೆ ಖಂಡಿತವಾಗ್ಲೂ ಮೆಡಿಸಿನ್ಸ್ ಎಲ್ಲ ತಗೊಂಡಿರ್ತೀವಿ ಆಫ್ಟರ್ ಡಿಲಿವರಿ, ಆ ಪೇನ್ ಕಿಲ್ಲರ್ಸ್, ನೋವು ಕಡಿಮೆ ಆಗೋದಕ್ಕೆ ಎಲ್ಲ ಮಾತ್ರೆಗಳನ್ನೆಲ್ಲ ಕೊಟ್ಟಿರ್ತಾರಲ್ವಾ, ಮಾತ್ರ ನುಂಗಿದಾಗ ಚೆನ್ನಾಗಿ ನೀರು ಕುಡಿಯೋಕೆ ಹೇಳೇ ಹೇಳ್ತಾರೆ ಅಲ್ವಾ. ಚೆನ್ನಾಗಿ ನೀರು ಕುಡಿದ್ರೆ ಅಲ್ಲಿ ಏನು ನಿಮಗೆ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಹೊಟ್ಟೆ ಹಿಂಡದಂಗೆ ಆಗೋದು, ಅಥವಾ ನೋಡಿ ಯಾರೆಲ್ಲ ತುಂಬ ನೀರಿಗೆಲ್ಲ ಕಂಟ್ರೋಲ್ ಮಾಡ್ತಾರೆ ಅವ್ರಿಗೆ ಸುಮಾರು ಜನಕ್ಕೆ ಈ ಥರ ಪೈಲ್ಸ್ ಸಮಸ್ಯೆ ಅನ್ನೋದು ಬಂದಿರುತ್ತೆ. ಸೊ ಆದಷ್ಟು ಚೆನ್ನಾಗಿ ಕಾಯಿಸಿರುವಂಥ, ಕಾಯಿಸಿ ಆರಿಸಿರುವಂಥ ಸ್ವಲ್ಪ ಬೆಚ್ಚಗೆ ಬಿಸಿ ಬಿಸಿನೇ ಕುಡಿದ್ರೆ ನಿಮಗೆ ಒಳ್ಳೆಯದು. ಸೊ ನೀರನ್ನು ಚೆನ್ನಾಗಿ ಕುಡೀರಿ, ನೀವೆಷ್ಟು ಚೆನ್ನಾಗಿ ನೀರನ್ನು ಕುಡಿತೀರಾ ನಿಮಗೆ ಈ ಥರ ಪ್ರಾಬ್ಲಮ್ಸ್ ಬರಲ್ಲ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರಲ್ಲ, ಮತ್ತು ಡೈಜೆಷನು ಕೂಡ ಚೆನ್ನಾಗಾಗುತ್ತೆ, ಎದೆ ಹಾಲು ತೆಳ್ಳಗಿರುತ್ತೆ, ಹಾಗೆ ಹೀಗೆ ಅದೆಲ್ಲ ಸುಳ್ಳು. ಮತ್ತು ನೀವು ಆದಷ್ಟು ಜೀರ್ಣ ಆಗೋ ಥರ ಫುಡ್ಡನ್ನು ತೊಗೊಳ್ಳಿ, ಗಂಜಿ ಥರ ತೊಗೊಳ್ಳಿ, ಮತ್ತು ಅನ್ನ ತಿಂದರೂ ಕೂಡ ಸಾಫ್ಟಾಗಿರಲಿ, ಮೆತ್ತಗಿರೋಂಥ ಫುಡ್ಸು ಇಡ್ಲಿ ತಿನ್ನಬಹುದು, ಅದು ಕೂಡ ಅಷ್ಟೇ ಸಾಫ್ಟಾಗಿರುತ್ತಲ್ವ, ಡೈಜೆಷನ್ ಆಗುತ್ತೆ, ಏನೂ ತೊಂದರೆ ಇಲ್ಲ. ಗಟ್ಟಿಯಾಗಿ ಹಾರ್ಡಾಗಿರುವಂಥ ಫುಡ್ಗಳನ್ನು ಸ್ವಲ್ಪ ದಿನಗಳವರೆಗೆ ಅವಾಯ್ಡ್ ಮಾಡಿ. ನೀರನ್ನು ಚೆನ್ನಾಗಿ ಕುಡಿದ್ರೆ ನಿಮಗೆ ಎಷ್ಟೋ ತೊಂದರೆಗಳು ಕೂಡ ಕಾಣಿಸ್ಕೊಳ್ಳೋದಿಲ್ಲ. ತುಂಬ ಕಡಿವಾಣ ಹಾಕೋಕೆ ಹೋಗಬೇಡಿ, ನೀರಿನ ವಿಷಯದಲ್ಲಿ ತುಂಬಾ ಕಡಿವಾಣ ಹಾಕೋದ್ರಿಂದ
ಈ ತರ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಈಗ ಆಸ್ಪತ್ರೆಯಲ್ಲಿ ಇದ್ದಾಗೇನೋ ಈ ತರ ಮೋಷನ್ ಹೋದಾಗ ಬ್ಲಡ್ ಬರುತ್ತೆ ಅಥವಾ ಪೈಲ್ಸ್ ಸಮಸ್ಯೆ ಆಗಿದೆ ಅಂತಂದಾಗ ಅಲ್ಲಿ ಹೇಳ್ಕೊಂಡ್ರೆ ಅಲ್ಲೇನೋ ಮೆಡಿಸಿನ್ಸ್ ಕೊಡ್ತಾರೆ, ತಗೊಳ್ತೀರಾ. ಬಟ್ ಮನೆಗೆ ಬಂದ ಮೇಲೆ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಅದಕ್ಕೆ ಮತ್ ಪುಟ್ಟ ಮಗುನ್ ತಗೊಂಡು ಒಂದು ಆಸ್ಪತ್ರೆಗೆ ಹೋಗೋದು, ಪದೇ ಪದೇ ಓಡಾಡೋದು ಎಲ್ಲ ಕೂಡ ರಿಸ್ಕ್ ಇರುತ್ತಲ್ವಾ? ಅಷ್ಟು ಈಸಿ ಇಲ್ಲ ಅಲ್ವಾ? ನೀವೇ ನಿಮ್ಮ ನಮ್ಮ ಒಂದು ಆಹಾರನೇ ಆರೋಗ್ಯ ಅಂತ ಹೇಳ್ತಾರೆ. ಯಾವ ಟೈಮಲ್ಲಿ ನಮ್ಮ ದೇಹದ ಪರಿಸ್ಥಿತಿಗೆ ತಕ್ಕಂತೆ ನಾವು ಆ ಟೈಮಲ್ಲಿ ಫುಡ್ಡನ್ನು ತೊಗೋಬೇಕು. ಸ್ವಲ್ಪ ಗಾಯಲಮ್ ಆಗೋವರೆಗೂ ಅಥವಾ ನಾರ್ಮಲ್ ಡಿಲಿವರಿ ಆಗಿದ್ರು ಅಷ್ಟೇ, ಸ್ಟಾರ್ಟಿಂಗ್ ಡೇಸಲ್ಲಿ ಈಸಿಯಾಗಿ ಡೈಜೆಷನ್ ಆಗುವಂಥ ಫುಡ್ಸನ್ನು ತೊಗೊಂಡ್ರೆ ಸ್ವಲ್ಪ ಅಲ್ಲಿ ನಿಮಗೂ ಕೂಡ ದೇಹ ರಿಕವರ್ ಆಗೋದಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಯಾಕೆ ಬಾಣಂತಿ ಟೈಮಲ್ಲಿ ನೋಡಿ ಅಕ್ಕ ಏನಾದರೂ ತಿಂದರೆ ಶೀತ ಆಗುತ್ತೆ ಅಂತೇಳಿ ಅಂತಾರೆ. ನಮಗೆ ಏನು ತಿನ್ನೋಕ್ಕೆ ಕೊಡಲ್ಲ, ಬರೀ ಹೀಟಾಗಿರೋ ಫುಡ್ಡನ್ನೇ ಕೊಡ್ತಾರೆ ಮೇಯ್ನು ಬೆಳಗ್ಗೆ ಸಾಯಂಕಾಲ. ಕೆಲವರಿಗೆ ಜಾಸ್ತಿ ಸಲನೂ ಕೂಡ ಕಾಫಿನ ಕುಡಿ ಅಂತಾರೆ, ಮತ್ತು ಅದ್ರ ಜೊತೆಗೆ ಬ್ರೆಡ್ಡನ್ನು ಕೂಡ ಕೊಡ್ತಾರೆ. ಸೊ ಬ್ರೆಡ್ಡನ್ನು ಜಾಸ್ತಿ ತಿನ್ನೋದ್ರಿಂದ ಕಾಫಿ ಜೊತೆಗೆ ಬ್ರೆಡ್ ಯಂತ್ರಲ್ಲಿ ಮಾಡ್ತಾರೆ, ಮೈದಾದಿಂದ ಮಾಡಿರ್ತಾರೆ. ಸೊ ಜಾಸ್ತಿ ಬ್ರೆಡ್ಡನ್ನು ತಿನ್ನೋದ್ರಿಂದ ಏನಾಗುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಹೊಟ್ಟೆ ಹಿಂಡದಂಗಾಗುತ್ತೆ, ಮತ್ತು ಕಾಫಿ ಕೂಡ ದೇಹಕ್ಕೆ ತುಂಬಾ ಈಟು ಅಲ್ವಾ? ಸೊ ಲಿಮಿಟ್ ಆಗಿರಬೇಕು, ಜಾಸ್ತಿ ತೊಗೋಬಾರ್ದು. ಬ್ರೆಡ್ಡನ್ನು ಅಷ್ಟೇ, ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. ಹಾಗಿದ್ರೆ ಬಾಣಂತಿ ಏನು ತಿನ್ಬೇಕು, ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರುವಂಥ ಫುಡ್ಡನ್ನು ತೊಗೊಳ್ಳಿ. ಬಾಣಂತಿಗೆ ಅಂತಲೇ ನಮ್ಮ ಅಜ್ಜಿಯರ ಕಾಲದಲ್ಲೆಲ್ಲ ಬಾಣಂತಿಗೆ ಅಂತಲೇ ಸಪ್ರೇಟಾಗಿ ಎಷ್ಟೋ ರೀತಿಯ ಗಂಜಿಗಳನ್ನು ನಾನು ನನ್ನ ಚಾನಲಲ್ಲಿ ಹೈಕಾರ್ಡ್ ಅಥವಾ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ. ಬಾಣಂತಿ ಸೊಂಟ ಅನ್ನೋದು ಗಟ್ಟಿ ಆಗುತ್ತೆ. ಸೊ ಮೆಂತಿಯೇ ಕೆಲವೊಂದು ಧಾನ್ಯಗಳನ್ನು ಬಳಸಿ ಮಾಡೋ ಅಂಥ ಗಂಜಿ ಅದು. ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ತೊಗೊಂಡ್ರೆ ದೇಹಕ್ಕೂ ಕೂಡ ಬಲ ಬರುತ್ತೆ. ಇನ್ನೂ ಕೆಲವೊಂದು ಪದಾರ್ಥಗಳನ್ನು ಬಳಸಿ ಅವರಿಗೆ ಅಂತಲೇ ಸ್ಪೆಷಲಾಗಿ ಬಾಣಂತಿ ಮುದ್ದೆ ಅಂತ ಮಾಡೋದು, ಬಾಣಂತಿಗೆ ಮೆಂತ್ಯ ಮುದ್ದೆ ಅಂತ ಕೊಡೋರು, ಆಳ್ವಿ ಪಾಯಸ ಅಂತ ಹೇಳಿ ಮಾಡಿಕೊಡ್ತಾರೆ. ಅದೆಲ್ಲ ತುಂಬಾ ಒಳ್ಳೆಯದು ಬಾಣಂತಿಯರಿಗೆ, ಅವರ ಆರೋಗ್ಯ ಕೂಡ ತುಂಬಾ ಸುಧಾರಿಸುತ್ತೆ ಮತ್ತು ತುಂಬ ಕೂಡ ಚೆನ್ನಾಗಿರುತ್ತೆ. ಈ ರೀತಿಯ ಒಂದಷ್ಟು ಹಳೆ ಕಾಲದ ಟ್ರೆಡಿಷ್ನಲ್ ರೆಸಿಪೀಸ್, ಹಳೆ ಕಾಲದ ಆಹಾರ ಪದ್ಧತಿಗಳನ್ನು ಯಾವುದ್ಯಾವುದು ಒಳ್ಳೆಯದು ನಿಮಗೆ ಗೊತ್ತಿಲ್ಲ, ಹೇಗೆ ಏನು ಮಾಡ್ಕೊಳ್ಳೋದು ಅಂತಂದರೆ ಕಮೆಂಟ್ ಮಾಡಿ, ನಾನು ಬೇಕಾದ್ರೆ ವೀಡಿಯೋನೇ ಮಾಡಿ ಶೇರ್ ಮಾಡ್ತೀನಿ ನಿಮಗೋಸ್ಕರ. ಸೊ ನೀವು ನೋಡಬಹುದು ಹಳೆ ಕಾಲದ ರೆಸಿಪಿಗಳು ಏನಿರುತ್ತೆ ಬಾಣಂತಿ ಫುಡ್ಸಲ್ಲಿ. ಸೊ ಆ ರೆಸಿಪಿಗಳನ್ನು ನೀವು ಟ್ರೈ ಮಾಡಿ. ನಾನು ಎಂಡ್ ಸ್ಕ್ರೀನಲ್ಲಿ ನಾನು ಯಾವುದೆಲ್ಲ ಈ ಬಾಣಂತಿ ಟಿಪ್ಸ್ ವೀಡಿಯೋಗಳನ್ನ ಮಾಡಿದ್ದೀನಿ, ಫುಡ್ ರೆಸಿಪಿಗಳನ್ನು ವೀಡಿಯೋ ಮಾಡಿದ್ದೀನಿ, ಅದನ್ನೆಲ್ಲ ಐಕಾರ್ಡ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಈಗ ಯಾರಿಗೆ ಬಾಣಂತಿ ಟೈಮಲ್ಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗ್ತಿದೆ, ಹೊಟ್ಟೆ ಹಿಂಡುತ್ತಿದೆ, ಮಲಬದ್ಧತೆ ಸಮಸ್ಯೆ ಆಗ್ತಿದೆ ಅಥವಾ ಪೈಲ್ಸ್ ಸಮಸ್ಯೆ ಆಗಿದೆ ಅಂತಂದ್ರು, ಶೀತದ ಫುಡ್ಸನ್ನು ತಿನ್ನೋಂಗಿಲ್ಲ, ಸ್ಟಾರ್ಟಿಂಗ್ ಡೇಸಲ್ಲಿ ಇದ್ದೀರಾ, ಎಳ್ನೀರನ್ನು ಕುಡಿಯೋಂಗಿಲ್ಲ. ಈಗ ನಾರ್ಮಲ್ ಡೇಸಲ್ಲಾದರೆ ಎಳ್ನೀರನ್ನು ಕುಡಿದ್ರೆ ಸ್ವಲ್ಪ ತಂಪಾಗುತ್ತೆ, ಎಳ್ನೀರಿನ ಜೊತೆಗೆ ಕಲ್ ಸಕ್ಕರೆನ ಹಾಕಿ ನೆನೆಸಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆನೆ ಕುಡಿದ್ರೆ ಸೊ ತಂಪಾಗುತ್ತೆ ದೇಹ. ಆ ಕಾನ್ಸ್ಟಿಪೇಷನ್ ಸಮಸ್ಯೆ ಅನ್ನೋದಕ್ಕೆ ಹೊಟ್ಟೆ ಹಿಂಡೋದಕ್ಕೆಲ್ಲ ಪರಿಹಾರನ ಸಿಗುತ್ತೆ, ಉರಿಮೂತ್ರ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಬಟ್ ಆದರೆ ಬಾಣಂತಿ ಇದ್ದಾಗ ಮಗು ಶೀತ ಆಗಿಬಿಡುತ್ತೆ ಅಂತ ಹೇಳಿ ಕೆಲವೊಂದು ಫುಡ್ಸನ್ನು ಅವಾಯ್ಡ್ ಮಾಡೋಕ್ಕೆ ಹೇಳ್ತಾರೆ. ಕೆಲವೊಂದು ಗ್ಯಾಸಿ ಆಗುವಂಥ ಫುಡ್ಸ್, ಆಲೂಗೆಡ್ಡೆ ಮತ್ತು ಗೆಣಸು, ಚೇಪೆಕಾಯಿ, ಈ ಥರ ಕೆಲವೊಂದು ಜಾಸ್ತಿ ಗ್ಯಾಸಿ ಆಗುವಂಥ ಫುಡ್ಸನ್ನು ಮಗುವಿನ ಆರೋಗ್ಯಕ್ಕೋಸ್ಕರ ನೀವು ಅವಾಯ್ಡ್ ಮಾಡಿ. ಈಗ ಸ್ಟಾರ್ಟಿಂಗ್ ಒಂದು 15 ಡೇಸ್ ನೀವಿದ್ದರೆ, ನಿಮ್ಮ ಗಾಯೆಲ್ಲ ಸರಿಯಾಗಿದೆ, ನೀವೇನು ತಿಂದು ಡೈಜೆಷನ್ ಆಗೋಕ್ಕೆ ಈಸಿಯಾಗಿ ಡೈಜೆಷನ್ ಮಾಡ್ಕೊಳ್ತಿದ್ದೀರಾ, ನಿಮಗೆ ಎಲ್ಲ ಕೂಡ ಸುಧಾರಿಸಿದೆ ಅಂತಂದಾಗ ನೀವು ಎಲ್ಲ ಪ್ರೋಟೀನ್ ಇರುವಂಥ ಫುಡ್ಸನ್ನು ತೊಗೊಳ್ಳಿ. ತುಂಬ ಪಥ್ಯ ಮಾಡೋಕ್ಕೆ ಹೋಗಬೇಡಿ, ತುಂಬ ಪಥ್ಯ ಮಾಡಿ ಅಂತ ಸ್ಟಾರ್ಟಿಂಗ್ ಡೇಸಲ್ಲಿ ಮಾಡಿ, ಸ್ಟಾರ್ಟಿಂಗ್ ಒಂದು 15 ದಿನ ಮಾಡಿ ಮ್ಯಾಕ್ಸಿಮಮ್. ಆಮೇಲೆ ನೀವು ಎಲ್ಲ ರೀತಿಯ ಫುಡ್ಸನ್ನು ತೊಗೊಳ್ಳೋದಕ್ಕೆ ಶುರು ಮಾಡಿ, ಹೆಲ್ತಿಯಾದ ಫುಡ್ಸನ್ನು ತೊಗೊಳಕ್ಕೆ ಶುರು ಮಾಡಿ. ಯಾವ ಥರ ಫುಡ್ಸನ್ನು ತೊಗೋಬಾರ್ದು ಅಂತಂದರೆ ಹೊರಗಡೆಯಿಂದ ಯಾಕಂದರೆ ಹೆಲ್ತಿಯಾಗಿರಲ್ಲ, ಹೈಜಿನ್ ಕಾಪಾಡಿರಲ್ಲ, ಏನಾದ್ರೂ ಇನ್ಫೆಕ್ಷನ್ ಆಗೋದು, ಮತ್ತು ಎಣ್ಣೆಯಲ್ಲಿ ಜಾಸ್ತಿ ಕರೆದಿರೋವಂಥದ್ದು, ಈ ಥರದ್ದೆಲ್ಲ ಬೇಡ. ಒಳ್ಳೆ ಸೊಪ್ಪು, ತರಕಾರಿ, ಫೈಬರ್ ಕಂಟೆಂಟ್, ನಾರಿನಂಶ ಹೆಚ್ಚಾಗಿರುವಂಥ ಫುಡ್ಡನ್ನೆಲ್ಲ ತೊಗೊಳ್ಳಿ, ಏನೂ ಆಗಲ್ಲ. ಸೊ ನಾನು ಕೂಡ ಅಷ್ಟೇ ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಪಥ್ಯ ಮಾಡಿದ್ದು, ಆಮೇಲೆ ಎಲ್ಲ ಥರ ಫುಡ್ಸನ್ನು ತಿಂದಿದ್ದು. ಈವನ್ ನನ್ನ ಸಿಸ್ಟರ್ಗೆ ರೀಸೆಂಟಾಗಿ ಡಿಲಿವರಿ ಆಗಿರೋದು, ಸ್ಟಾರ್ಟಿಂಗ್ ಒಂದು 15 to 15 ಒಂದು ತಿಂಗಳವರೆಗೂ ಪಾಪ ಹುಟ್ಟಿದಾಗ ಬರ್ತ್ ವೈಟ್ ಸಣ್ಣ ಇತ್ತು ಅಂತ ಹೇಳಿ ತುಂಬಾ ಪಥ್ಯ ಮಾಡಿದ್ಲು. ಗಂಜಿ, ಈಸಿಯಾಗಿ ಡೈಜೆಷನ್ ಆಗುವಂಥ ಫುಡ್ಡು, ಮತ್ತು ಈ ಬ್ರೆಡ್ಡನ್ನು ಜಾಸ್ತಿ ತಿಂದಿದ್ದಕ್ಕೆ ಸೊ ಹೊಟ್ಟೆ ಹಿಂಡೋಂಥ ಸಮಸ್ಯೆ, ತುಂಬಾ ಎಕ್ಸಸ್ ಆಫ್ ಈಟ್, ಈ ಥರ ಸಮಸ್ಯೆ ಆಗಿದ್ದಕ್ಕೆ ಸೊ ಬ್ರೆಡ್ ತಿನ್ನೋದನ್ನು ಕಟ್ ಮಾಡಿದ್ಮೇಲೆ, ಬ್ರೆಡ್ ತಿನ್ನೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ಮೇಲೆ ಸೊ ಸರಿಯಾಯಿತು. ಸೊ ಹೀಗೆ ನಮಗೆ ಸೊಲ್ಯೂಷನ್, ನಮಗೆ ಪರಿಹಾರ ಅನ್ನೋದನ್ನು ನಾವೇ ಕಂಡುಕೊಳ್ಬೇಕು. ನಮ್ಮ ಫುಡ್ ರೊಟೀನ್ ಹೇಗಿದೆ, ನಾನು ತೊಗೊಳ್ತಿರೋದು ಸರಿ ಇದೆಯಾ ಅಂಥೇಳಿ ನೀವೇ ನೋಡಿಕೊಂಡು ಫಾಲೋ ಅಪ್ ಮಾಡಿ. ಮತ್ತು ಯಾವುದೆಲ್ಲ ತುಂಬ ಹೀಟ್ ಇದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಶೀತ ಆಗ್ಬಿಡುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತೇಳಿ ತುಂಬ ಪಥ್ಯ ಅನ್ನೋದು ಬೇಡ. ನೀವೆಲ್ಲ ಥರ ಫುಡ್ಡನ್ನು ತಿಂದರೆ, ಒಳ್ಳೆ ಪೋಷಕಾಂಶ ಇರುವಂಥ ಫುಡ್ಸನ್ನು ನೀವು ತಿಂದರೆ ತಾನೇ ನಿಮ್ಮ ಮಗುವು ಕೂಡ ಚೆನ್ನಾಗಿ ಹಾಲು
ಬರುತ್ತೆ, ಏನು ತಿಂತೆ, ತುಂಬ ಪಥ್ಯ ಮಾಡ್ಕೊಂಡು ಮಗುಗೆ ಹಾಲು ಸಾಲ್ತಿಲ್ಲ ಅಂತ ಹೇಳಿ. ಆಮೇಲೆ ನೀವು ಮತ್ತೆ ಡಾಕ್ಟರ್ ಹತ್ರ ಹೋಗಿ ಬೇರೆ ಏನು ಇವಾಗೆಲ್ಲ ಫಾರ್ಮುಲಾ ಮಿಲ್ಕ್ ಅಂತ ಹೇಳ್ಕೊಡ್ತಾರೆ, ಮೇಲಿನ ಹಾಲು ಹಾಕ್ಬೇಕಾಗುತ್ತೆ. ಸೊ ಅದರ ಅವಶ್ಯಕತೆನೇ ಇಲ್ಲ, ನೀವೇ ಎಲ್ಲ ರೀತಿಯ ಪೋಷಕಾಂಶ ಇರುವಂಥ ಫುಡ್ಸನ್ನು ಖಂಡಿತವಾಗ್ಲೂ ತಿನ್ನಿ, ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಗ್ಯಾಸಿ ಆಗಿರುವಂಥ ಕೆಲವೊಂದು ಫುಡ್ಸನ್ನು ತಿನ್ನಕ್ಕೆ ಹೋಗ್ಬೇಡಿ. ನಾನು ಈ ಬಾಣಂತಿಯವರು ಯಾವ ಥರ ಫುಡ್ಸನ್ನು ತಿನ್ನಬಾರ್ದು ಅಂತ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಸೊ ನೀವು ನೋಡಿ ಆ ಥರ ಫುಡ್ಸನ್ನು ಬಿಟ್ಟು ಅವಾಯ್ಡ್ ಮಾಡಿ ಬೇರೆ ಎಲ್ಲ ರೀತಿಯ ಫುಡ್ಸನ್ನು ತಿನ್ನಿ. ಸೊ ಯಾರಿಗೆಲ್ಲ ಈ ಒಂದು ಪೈಲ್ಸ್ ಪ್ರಾಬ್ಲಮ್ ಆಗಿದೆ ಬಾಣಂತಿ ಟೈಮಲ್ಲಿ, ಅದು ಹಾಗೇ ಇರುತ್ತೆ ಅಂತ ಏನಿಲ್ಲ, ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಆಗಿರುತ್ತೆ. ನೀವು ಚೆನ್ನಾಗಿ ನೀರು ಕುಡಿದ್ರೆ, ಒಳ್ಳೆ ಫುಡ್ಸನ್ನು ತೊಗೊಂಡ್ರೆ ಒಂದು ಸ್ವಲ್ಪ ದಿನ ಸ್ವಲ್ಪ ಲೈಟಾಗಿ ಈ ಥರ ಈಸಿಯಾಗಿ ಡೈಜೆಷನ್ ಆಗುವಂಥ ಫುಡ್ಸನ್ನು ಸೇವನೆ ಮಾಡಿದ್ರೆ, ಮತ್ತು ನಾನು ಹೇಳಿದಾಗೆ ಮೀನ್ ಬ್ರೆಡ್ ಜಾಸ್ತಿ ಮೈದಾದಿಂದ ಮಾಡಿರ್ತಾರೆ, ಬ್ರೆಡ್ಡನ್ನು ಅವಾಯ್ಡ್ ಮಾಡಿದ್ರೆ ಸ್ವಲ್ಪ ನಿಮಗೆ ಆಮೇಲೆ ಸರಿಯಾಗುತ್ತೆ. ಮತ್ತು ರಸ್ಕ್ ಅಂತ ಬರುತ್ತಲ್ಲ, ರಸ್ಕನ್ನು ಮಾಡಿರ್ತಾರೆ, ರಸ್ಕ್ ತಿಂದರೆ ಅಷ್ಟು ಪ್ರಾಬ್ಲಮ್ ಆಗಲ್ಲ, ಬ್ರೆಡ್ ತಿಂದಾಗ ಆ ಥರ ಹೊಟ್ಟೆ ಹೆಂಡೋ ಥರ ಆಗ್ತಿತ್ತು ಅಂಥೇಳಿ ನನ್ನ ಸಿಸ್ಟರ್ ಕೂಡ ಇನ್ಫಾರ್ಮ್ ಮಾಡಿದರು ನನಗೆ, ನನಗೆ ಹೇಳಿದರು ನನ್ನ ಸಿಸ್ಟರ್ ಕೂಡ. ಹಾಗಾಗಿ ಬ್ರೆಡ್ ರಸ್ಕ್ ತಿಂದರೆ ನನಗೇನು ಅಷ್ಟು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ, ಬಟ್ ಬ್ರೆಡ್ ತಿಂದಾಗ ಆ ಥರ ಆಗ್ತಿತ್ತು, ಹೊಟ್ಟೆ ತುಂಬಾ ಹಿಂಡೋ ಥರ ಫೀಲ್ ಆಗ್ತಿತ್ತು ಅಂತ ಹೇಳಿದರು. ಸೊ ನೀವು ಕೂಡ ನೋಡ್ಕೊಳ್ಳಿ ನಿಮ್ಮ ಫುಡ್ ರೊಟೀನ್ ಹೇಗಿದೆ, ಯಾವುದು ಸರಿ ಇಲ್ಲ ಅದನ್ನು ಸರಿ ಮಾಡ್ಕೊಳ್ಳಿ. ಇದು ಹೀಗೆ ಇರುತ್ತೆ ಅಂತ ಏನಿಲ್ಲ, ಸುಮಾರು ಜನಕ್ಕೆ ಆ ಥರ ಆಗಿ ಆಮೇಲೆ ಹೋಗ್ತಾ ಹೋಗ್ತಾ ಕಂಟ್ರೋಲಿಗೆ ಬಂದಿದೆ, ಎಷ್ಟೋ ಜನಕ್ಕೆ ಸರಿ ಆಗಿಬಿಟ್ಟಿದೆ, ಸರಿ ಆಗುತ್ತೆ, ಅದು ಹಾಗೆ ಇರಲ್ಲ. ಬಾಣಂತಿ ಟೈಮಲ್ಲಿ ಪೈಲ್ಸ್ ಆಗಿಬಿಟ್ಟಿದೆ ಅಂತೇಳಿ ವರಿ ಮಾಡೋಕೆ ಹೋಗ್ಬೇಡಿ, ಮತ್ತು ನೀರಿನ ವಿಷಯದಲ್ಲಿ ತುಂಬ ಪಥ್ಯ ಮಾಡೋಕೆ ಹೋಗ್ಬೇಡಿ, ಒಳ್ಳೆ ಫುಡ್ ರೊಟೀನನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿ. ಓಕೆನಾ, ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಮುದ್ದು ಮಕ್ಕಳ ಕಡೆ ಹೆಚ್ಚಿನ ಗಮನವನ್ನು ಕೊಡಿ, ನಿಮ್ಮ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನವನ್ನು ನೀಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಇನ್ನು ಯಾವ ರೀತಿಯ ವಿಡಿಯೋನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತೇಳಿ ಕಮೆಂಟ್ ಮೂಲಕ ಬರೀರಿ. ಸೊ ನಾನು ಕೂಡ ನೋಡಿ ನಿಮ್ಗೆ ಯಾವ ಥರ ವಿಡಿಯೋ ಇಷ್ಟ ಆಗುತ್ತೆ, ನೀವೆಲ್ಲ ಏನೇನು ಕೇಳಿದ್ದೀರಾ, ಇವರು ಕಮೆಂಟ್ ಮಾಡಿದ್ದೀರಿ. ಸೊ ನೀವು ಯಾರೆಲ್ಲ ಕೇಳಿದ್ದೀರಿ, ನೀವು ಕೇಳ್ದಂಥ ಎಲ್ಲ ಟಾಪಿಕ್ ರಿಲೇಟೆಡ್ ವಿಡಿಯೋಸ್ನ ನಾನು ಖಂಡಿತ ಇನ್ನು ಮುಂದೆ ಶೇರ್ ಮಾಡ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.